ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಎಚ್ ಎಲ್ ನೇಮಕಾತಿಯ ಕುರಿತು ನಿಮಗೆ ವಿಷಯನ ತಿಳಿಸ್ಕೊಡ್ತೀನಿ. ಏನಂದರೆ, ತುಮಕೂರಲ್ಲಿರ್ತಕ್ಕಂಥ ಗುಬ್ಬಿನಲ್ಲಿ ಎಚ್ ಎಲ್ ಅವ್ರದ್ದು ಹೆಲಿಕಾಪ್ಟರ್ ಪ್ಲಾಂಟು ಓಪನ್ ಆಗಿರುತ್ತೆ. ಸೊ ಅಲ್ಲಿ ನೇಮಕಾತಿ ಶುರುವಾಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಷನ್, ವಯೋಮಿತಿ ಅಂದರೆ ಏಜು, ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸೋದು, ಮತ್ತು ಸಿಲೆಬಸ್ ಏನಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಈ ಒಂದು ವೇಕೆನ್ಸಿಗಳು 4 ವರ್ಷ ಟೆನ್ಯೂರ್ ಅಂತ ಇರುತ್ತೆ. ಸೊ ಟೆನ್ಯೂರ್ ಇನ್ ದ ಸೆನ್ಸ್ ಆಫ್ ಕಾಂಟ್ರಾಕ್ಟ್ ಅಂತ. ಸೊ 4 ವರ್ಷ ಟೆನ್ಯೂರ್ ಇರುತ್ತೆ, ನಂತರ ನಿಮಗೆ ಮತ್ತೆ ಒಂದು 4 ವರ್ಷ ಅಡಿಷ್ನಲ್ ಆಗಿ ಇವರು ರಿಜಾಯ್ನಿಂಗ್ ಮಾಡ್ತಾ ಇರ್ತಾರೆ. ಸೊ 4 ಇಯರ್ಸ್ ಅಂತ ಟೆನ್ಯೂರ್ ಕಂಪ್ಲೀಟ್ ಆದ ತಕ್ಷಣ ಮತ್ತೆ ನಿನ್ನ ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ. ಸೊ ಸದ್ಯಕ್ಕೆ 4 ವರ್ಷ ಆದ ತಕ್ಷಣವೇ ತೆಗೆದಾಕೋದಿಲ್ಲ, ಈ ಎಕ್ಸ್ಟೆಂಡ್ ನಡೀತಾನೆ ಇರುತ್ತೆ. ಸೊ ಹಾಗೆಯೇ ಯಾವುದೇ ರೀತಿ ಪರ್ಮನೆಂಟು ಕೊಡ್ತೀವಿ ಅಂತ ಇಲ್ಲಿ ಹೇಳಿಲ್ಲ, ಮುಂದೆ ದಿನ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗೆಯೇ ಪೋಸ್ಟ್ಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಫಿಟ್ಟರ್ ಅನ್ನೋರಿಗೆ 17, ITನಲ್ಲಿ ಫಿಟ್ಟರ್ ಮಾಡಿರೋರಿಗೆ 17 ಪೋಸ್ಟ್ ಇರುತ್ತೆ, ಎಲೆಕ್ಟ್ರಿಷಿಯನ್ ಮಾಡಿರೋರಿಗೆ 5 ಪೋಸ್ಟ್ ಇರುತ್ತೆ, ಇನ್ನು ಸ್ಟೋರ್ಸ್ ಆ್ಯಂಡ್ ಕ್ಲರಿಕಲ್ ಕಮರ್ಷಿಯಲ್ ಅಸಿಸ್ಟೆಂಟ್ ಅಂತ 4 ಪೋಸ್ಟು. ಈ ಒಂದು ಹುದ್ದೆಗಳಿಗೆ ನೀವು ಡಿಗ್ರಿ BA BCOM BSc, ಸೊ ಡಿಗ್ರಿ ಮಾಡಿದರೆ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಎನಿ ಡಿಗ್ರಿ ಮಾಡಿದರೂ ಕೂಡ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಹಾಗೆಯೇ ಅಕೌಂಟ್ಸ್ ಅಂತ 2 ಪೋಸ್ಟ್ ಇರುತ್ತೆ, ಇದಕ್ಕೆ BCOMಲ್ಲೇ ಡಿಗ್ರಿ ಮಾಡಿರಬೇಕು, ಅವ್ರು ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಇರುತ್ತೆ. ನೆಕ್ಸ್ಟು ಸಿವಿಲ್ಲು ಒಂದು ಹುದ್ದೆ ಇರುತ್ತೆ, ಇದು ಡಿಪ್ಲೊಮಾದಲ್ಲಿ ನೀವು 3 ಇಯರ್ಸ್ ಆಫ್ ಡಿಪ್ಲೊಮಾದಲ್ಲಿ ಸಿವಿಲ್ನಲ್ಲಿ ಮಾಡಿದರೆ ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಅಂತ 7 ಪೋಸ್ಟ್ ಇರುತ್ತೆ, ನೀವು 3 ಇಯರ್ಸಲ್ಲಿ ಡಿಪ್ಲೊಮಾ ಮಾಡಿರಬೇಕು, EEEE ಅಥವಾ EE ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಕಲ್ಸ್ ಮಾಡಿದರೆ ಈ ಒಂದು ಹುದ್ದೆಗೆ ಅರ್ಜಿನ ನೀವು ಸಲ್ಲಿಸಬಹುದಾಗಿರುತ್ತೆ. ಹಾಗೆಯೇ ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಅಂತ 2 ಹುದ್ದೆ, ಇದು ಡಿಪ್ಲೊಮಾದಲ್ಲಿ 3 ಇಯರ್ಸ್ ಡಿಪ್ಲೊಮಾ ಮಾಡಿದರೆ ಅರ್ಜಿನ ಸಲ್ಲಿಸ್ಬೋದು. ಹಾಗೆಯೇ ಅಸಿಸ್ಟೆಂಟ್ IT ಅಂತ, ಇದಕ್ಕೆ 3 ಇಯರ್ಸ್ ಆಫ್ ಡಿಪ್ಲೊಮಾದಲ್ಲಿ ನೀವು ಟೆಕ್ನಾಲಜಿ, ಇಂಜಿನಿಯರಿಂಗ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಮಾಡಿದರೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಇನ್ನು ಏಜ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಅಪ್ಪರ್ ಏಜ್ ಲಿಮಿಟ್ ನಿಮಗೆ ಎಲ್ಲರಿಗೂ ಕೂಡ 28 ವರ್ಷ ತನಕ ನಿಲ್ಲಿಸಿರ್ತಾರೆ, ಇದು ಜನರಲ್ ಕ್ಯಾಟಗರಿ ಅವ್ರಿಗೆ. OBC ಅವ್ರಿಗಾದರೆ ಪ್ಲಸ್ 3 ಇಯರ್ಸ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ, ಅಂದರೆ 31 ವರ್ಷ ತನಕ ಅಪ್ಲಿಕೇಶನ್ ಹಾಕ್ಬೋದು. SC ST ಗೆ ಪ್ಲಸ್ 5 ವರ್ಷ ಇರುತ್ತೆ, ಅಂದರೆ ಇವರು 33 ವರ್ಷ ತನಕ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸೊ ಪ್ಲೇಸ್ ಆಫ್ ಪೋಸ್ಟಿಂಗು ನಮ್ಮ HAL ಹೆಲಿಕಾಪ್ಟರ್ ಫ್ಯಾಕ್ಟ್ರಿ, ತುಮಕೂರು, ಕರ್ನಾಟಕ. ಅಂದರೆ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿರ್ತಕ್ಕಂಥದ್ದು, ಮತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥದ್ದು, ಸೊ ಗುಬ್ಬಿಯಲ್ಲಿರತಕ್ಕಂಥದ್ದು. ಸೊ ಅಲ್ಲಿರೋರು ಮಾತ್ರ ಅಪ್ಲಿಕೇಶನ್ ಹಾಕೋ ಥರನೇ ಇಟ್ಕೊಂಡಿರ್ತಾರೆ, ಬೇರೆಯವರು ಯಾರು ಅರ್ಜಿನ ಸಲ್ಸೋ ರೀತಿ ಇರೋದಿಲ್ಲ. ಸೊ ಪೋಸ್ಟಿಂಗು ಕೂಡ ಅಲ್ಲೇ ಇರುತ್ತೆ, ಗುಬ್ಬಿ ಹೆಲಿಕಾಪ್ಟರ್ ಫ್ಯಾಕ್ಟ್ರಿನಲ್ಲೇ ಇರುತ್ತೆ. ನಂತರ ಇಲ್ಲಿ ಟೆನ್ಯೂರ್ ಆಫ್ ಎಂಗೇಜ್ಮೆಂಟ್ ಅಂತ ಕೊಟ್ಟಿರ್ತಾರೆ, ನೀವು ಕಂಪ್ಲೀಟಾಗಿ ಓದ್ಬೋದು. ಸೊ ಏನಂದರೆ ಅದೇ ಹೇಳಿರೋದು, 4 ವರ್ಷ ಮಾತ್ರ ನಾನು ನಿಮ್ಮನ್ನ ಟೆನ್ಯೂರ್ ಬೇಸಿಸ್ ಅಂತ ತೊಗೊಳ್ತಾ ಇರ್ತೀನಿ, ಬೇಕಿದ್ರೆ ಸಂಸ್ಥೆಗೆ ನಾನು ಇನ್ನೂ 4 ವರ್ಷ ನಾನು ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಇನ್ನೂ ಪ್ರೊಡಕ್ಷನ್ಸ್ ಇತ್ತು ಅಂದರೆ 4 ವರ್ಷ ಎಕ್ಸ್ಟೆಂಡ್ ಮಾಡ್ತೀನಿ, ಯಾವುದೇ ರೀತಿ ಪರ್ಮನೆಂಟ್ ಕೊಡೋದಿಲ್ಲ ಅಂತ ಇಲ್ಲಿ ಹೇಳಿರ್ತಾರೆ. ಸೊ ಅದು ಹಂಗೆ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇರುತ್ತೆ, ಊರ ಕಡೆ ಈ ಒಂದು ಕೆಲಸ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೊಬಹುದು. ಸೊ ತುಮಕೂರು ಲೋಕಲ್ ಅವರು ಅಪ್ಲಿಕೇಶನ್ ಹಾಕಿ ನಿಮಗೆ ಅಂತಲೇ ಅವಕಾಶನ ಕೊಟ್ಟಿರ್ತಾರೆ. ಸೊ ಬೇರೆ ಡಿಸ್ಟಿಕ್ ಅವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋ ರೀತಿ ಇರೋದಿಲ್ಲ, ಕೇವಲ ತುಮಕೂರು ಅವ್ರು ಮಾತ್ರ ಅರ್ಜಿ ಸಲ್ಲಿಸೋ ರೀತಿ ಇವರು ಮಾಡ್ಕೊಂಡಿರ್ತಾರೆ. ಸೊ ಹಾಗೆಯೇ ಸ್ಯಾಲ್ರಿ ವಿಷಯಕ್ಕೆ ಬಂದರೆ, ಸೊ ಎಲ್ಲ ಹುದ್ದೆಗಳಿಗೂ ಇಲ್ಲಿ ಒಂದೇ ಸಾರಿ ಕೊಟ್ಟಿದ್ದಾರೆ. ಸೊ ಡಿಗ್ರಿ ಹೋಲ್ಡರ್ಸ್ಗೆ 23,000 ಬೇಸಿಕ್ ಇರುತ್ತೆ, ITI ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ 22,000 ಬೇಸಿಕ್ ಇರುತ್ತೆ. ಸೊ ಟೋಟಲ್ ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಎಲ್ಲ ರೀತಿಯ ಅಲೋಯೆನ್ಸ್ನ ಸೇರಿಸ್ಕೊಂಡು, ಸೊ ITI ಎಂಪ್ಲಾಯ್ಸ್ಗಳಿಗೆ ಅಂದರೆ ITI ಮೇಲೆ ಸೇರ್ಕೊಳ್ಳೋಂತಹ ಎಂಪ್ಲಾಯ್ಸ್ಗಳಿಗೆ ಸ್ಟಾರ್ಟಿಂಗ್ ಏನೇ 45,000 ಸಂಬಳ ಸಿಗುತ್ತೆ. ಇನ್ನು ಡಿಪ್ಲೊಮಾ ಅಥವಾ ಡಿಗ್ರಿ ಮೇಲೆ ಸೇರ್ಕೊಳ್ಳೋಂಥವ್ರಿಗೆ ಸ್ಟಾರ್ಟಿಂಗ್ ಏನೇ 55,000 ಸಂಬಳ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಸೆಲೆಕ್ಷನ್ ಪ್ರೊಸೀಜರು ಇವರು ರಿಟರ್ನ್ ಟೆಸ್ಟ್ ಮಾಡಿ ತೊಗೊಳ್ತಾರೆ. ಸೊ ಇದರಲ್ಲಿ ಮಿನಿಮಮ್ ಸ್ಕೋರ್ ಅಂತ ಎಷ್ಟಿರುತ್ತೆ ಅಂದರೆ, ಜನರಲ್ ಮತ್ತು OBC ಅವರಿಗೆ 60% ಎಬೋ ರಿಟರ್ನ್ ಟೆಸ್ಟಲ್ಲಿ ಸ್ಕೋರ್ ಮಾಡಬೇಕು. SC ST ಮತ್ತು PWD ಅವರು ಮಿನಿಮಮ್ 50% ಆ್ಯಂಡ್ ಎಬೋ ಸ್ಕೋರ್ ಮಾಡಿದರೆ ನೀವು ಕ್ವಾಲಿಫಿಕೇಷನ್ ರಿಟರ್ನ್ ಟೆಸ್ಟಲ್ಲಿ ಎಲಿಜಿಬಲ್ ಆಗ್ತೀರಾ. ಸೊ ಸೆಲೆಕ್ಷನ್ ಮಾಡ್ಕೊಳ್ಳೋದು ಕಟ್ ಆಫ್ ಪರ್ಸೆಂಟೇಜ್ ಮೇಲೆ, ಯಾರು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ರೆ ಅದ್ರ ಮೇಲೆ ಕಟ್ ಆಫ್ ಮಾಡಿ ತೊಗೊತಾರೆ ಸೆಲೆಕ್ಷನ್ನು. ಎಲಿಜಿಬಲ್ ಆಗೋದಕ್ಕೆ ಮಿನಿಮಮ್ ಇಷ್ಟು ಮಾರ್ಕ್ಸ್ ಅಂತ ನೀವು ಇಲ್ಲಿ ತೊಗೋಬೇಕಾಗುತ್ತೆ. ಸೊ ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ ಅಂದರೆ, ಸೊ ಎಕ್ಸಾಮಿನೇಷನು 2.5 ಗಂಟೆ ಇರುತ್ತೆ. ಸೊ 2.5 ಅವರ್ಸ್ ನಿಮಗೆ ಎಕ್ಸಾಮಿನೇಷನ್ಸ್ ಇರುತ್ತೆ. ಸೊ ಟೋಟಲ್ 3 ಪಾರ್ಟ್ ಇರುತ್ತೆ, ಇವೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಇರುತ್ತೆ. ಸೊ ಪಾರ್ಟ್ 1ನಲ್ಲಿ ನಿಮಗೆ 20 ಕ್ವಶನ್ನು ಜನರಲ್ ಅವೇರ್ನೆಸ್ ಬಗ್ಗೆ ಇರುತ್ತೆ, ಇನ್ನು ಪಾರ್ಟ್ 2ನಲ್ಲಿ 40 ಕ್ವಶನ್ಸು ನಿಮಗೆ ಇಂಗ್ಲೀಷ್ ಮತ್ತು ರೀಸನಿಂಗ್ ಸಂಬಂಧಪಟ್ಟಂಗೆ ಇರುತ್ತೆ, ಇನ್ನು ಪಾರ್ಟ್ 3 100 ಕ್ವಶನ್ಸ್ ಇರುತ್ತೆ, ನಿಮ್ಮ ಸಬ್ಜೆಕ್ಟ್ ನಿಮ್ಮ ಬ್ರ್ಯಾಂಚ್ ವೈಸ್ ಇರುತ್ತೆ. ಸೊ ಇಲ್ಲಿ 1 ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ, ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಸೊ ನೀವು ಕಂಪ್ಲೀಟಾಗಿ ಎಷ್ಟು ಕ್ವಶನ್ಸ್ ಅವ್ರು ಕೊಟ್ಟಿರ್ತಾರೆ ಅಷ್ಟು ಕ್ವಶನ್ಸು ನೀವು ಅಟೆಂಡ್ ಮಾಡಿ ಬರೋದು ಉತ್ತಮ. ಸ್ನೇಹಿತರೆ, ಅಪ್ಲಿಕೇಶನ್ ಹಾಕೋದಕ್ಕೆ WWW HALIndia.co.in ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ.
ಸೊ ಇವರು ತುಮಕೂರು ಯಾರ್ಯಾರು ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ ಅವ್ರಿಗೊಂದು ನಂಬರ್ ಕೊಟ್ಟಿರ್ತಾರೆ ಅಥವಾ ಅವ್ರಿಗೊಂದು ಕೋಡ್ ಕೊಟ್ಟಿರ್ತಾರೆ ರಿಜಿಸ್ಟರ್ ನಂಬರು. ಸೊ ಅದನ್ನು ಹಾಕಿ ಈ ಒಂದು ಅಪ್ಲಿಕೇಶನ್ನ ಎನ್ರೋಲ್ ಮಾಡ್ಕೊಳ್ಳೋ ರೀತಿ ಅವ್ರು ಮಾಡ್ಕೊಂಡಿದ್ದಾರೆ ಸಿಸ್ಟಮ್ಮು. ಕೇವಲ ತುಮಕೂರವರು ಅಪ್ಲಿಕೇಶನ್ ಹಾಕಬೇಕು. ತುಮಕೂರವರು ಯಾರ್ಯಾರು ಎಚ್ ಆರ್ ಎಲ್ ಅಪ್ರೆಂಟ್ಶಿಪ್ ಮಾಡಿದ್ರು, ತುಮಕೂರವರು ಯಾರ್ಯಾರು ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವ್ರು ಮಾತ್ರ ಅಪ್ಲಿಕೇಶನ್ ಹಾಕೋ ರೀತಿ ಅವ್ರು ಸಿಸ್ಟಮ್ನ ಜನ್ರೇಟ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರುಗಳು ಮಾತ್ರ ಅರ್ಜಿ ಸಲ್ಲಿಸೋ ರೀತಿ ಇರುತ್ತೆ. ಸೊ ಅರ್ಜಿನ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಬಂದು 24/9/2023. ಇನ್ನೊಂದ್ಸರಿ ಹೇಳ್ತೀನಿ, 24/9/2023. ಸೊ ಇನ್ನೂ 14 ಡೇಸ್ ಟೈಮ್ ಇರುತ್ತೆ, ಅಷ್ಟರೊಳಗಡೆ ನೀವು ಅರ್ಜಿನ ಸಲ್ಲಿಸಿ. ಸ್ನೇಹಿತರೆ, ಈ ಒಂದು ನೇಮಕಾತಿ ಕುರಿತು ನಿಮ್ಮ ಆಕ್ಷೇಪಣೆಗಳು, ಅಂದರೆ ಬೇರೆ ಡಿಸ್ಟಿಕ್ ಅವರಾಗಿದ್ದರೂ ನಾವ್ಯಾಕೆ ಅರ್ಜಿ ಸಲ್ಲಿಸ್ತಾ ಇಲ್ಲ, ಎಚ್ ಎಲ್ ಅಲ್ಲಿ ಅಪ್ರೆಂಟ್ಶಿಪ್ ಮಾಡಿದರೂ ಕೂಡ ನನಗೇನಕ್ಕೆ ಅರ್ಜಿ ಸಲ್ಲಿಸ್ತಾ ಇಲ್ಲ ಅಂತ ಕೇಳೋವಂಥವ್ರು ಈ ಒಂದು ಸಹಾಯವಾಣಿನ ಯೂಸ್ ಮಾಡ್ಕೊಳ್ಳಿ, ಅಥವಾ ಈ ಒಂದು ಮೇಲ್ ಐ ಡಿನ ಯೂಸ್ ಮಾಡಿಕೊಂಡು ನೀವು ಅವ್ರಗಳಿಗೆ ಕ್ವೈರಿನ ಹಾಕ್ಬೋದು ಅಥವಾ ಅವ್ರಗಳಿಗೆ ಕೇಳಬಹುದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದಿ ಬೆಸ್ಟ್.